ಸಾರೆ ನಾವು ಸ್ವಾಮೀಜಿಯನ್ನೇ ಬೆಂಬಲಿಸ್ತೇವೆ ಅನ್ನುವಂತಹ ಮಾತುಗಳು ಪ್ರತಿ ಮನೆ ಮನೆಯಲ್ಲಿ ಮುಳುಗ್ತಾ ಇರತಕ್ಕಂಥದ್ದು ಬಹುಶಃ ನಮ್ಮ ಧರ್ಮ ಯುದ್ಧಕ್ಕೆ ಜಯ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಮಾತನ್ನು, ಸ್ವಾಭಿಮಾನಕ್ಕೆ ಯಾವುದೇ ಪರಿಸ್ಥಿತಿ ಒಳಗೆ ಬೆಲೆ ಬರ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಇವತ್ತಿನ ದಿವಸ ನಮ್ಮ ರಾಜ್ಯ ರೈತ ಸಂಘದವರು ಮತ್ತು ಹಸಿರು ಸೇನೆಯವರು ಎಲ್ಲರೂ ನಮ್ಮನ್ನು ಬೆಂಬಲಿಸಿರ್ತಕ್ಕಂಥದ್ದು ನಮಗೆ ಬಹಳ ದೊಡ್ಡ ಖುಷಿನೂ ಆಗಿದೆ ಮತ್ತು ಆನಿ ಬಲ ಬಂದಂಗೆ ಆಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇವೆ. ಅದು ನಮ್ಮ ಸಾಹಸ ಯಾವುದು ಅನ್ನುವಂಥದ್ದನ್ನು ಬರುವ ದಿನಮಾನದಲ್ಲಿ ಉತ್ತರ ಕೊಡ್ತೇವೆ. ನಾವು ಯಾರ ಜೊತೆಗೂ ಕೂಡ ಚರ್ಚೆಗೆ ಹೋಗುವ ಅವಶ್ಯಕತೆಯನ್ನು ಹೊಂದಿಲ್ಲ. ನಾವು ಹೋಗ್ತಾ ಇರೋದು ಮತದಾರರ ಎದುರಿಗೆ ಮಾತ್ರ. ಲಿಂಗಾಯತ್ರಿಗೆ ಅಷ್ಟೇ ಅಂತಲ್ಲ, ಈ ನಾಡಿನೊಳಗೆ ಎಷ್ಟು ಜನ ಎಷ್ಟು ಸಮಾಜಗಳು ನೊಂದಿದ್ದಾವೆ ಅವು ಎಲ್ಲವೂ ಕೂಡ ಖುಷಿಯನ್ನು ಪಟ್ಟಿದ್ದಾವೆ ಅಂತಕ್ಕಂಥದ್ದು. ಇವತ್ತಿನ ದಿವಸ ಬ್ರಾಹ್ಮಣರು ಖುಷಿ ಪಟ್ಟಿದ್ದಾರೆ, ದಲಿತರು ಖುಷಿ ಪಟ್ಟಿದ್ದಾರೆ, ಲಿಂಗಾಯತರು ಖುಷಿ ಪಟ್ಟಿದ್ದಾರೆ, ಕುರುಬರು ಖುಷಿ ಪಟ್ಟಿದ್ದಾರೆ, ಮುಸ್ಲಿಮರು ಖುಷಿ ಪಟ್ಟಿದ್ದಾರೆ, ಎಲ್ಲ ಸಮಾಜದವ್ರನ್ನು ಕೂಡ ಖುಷಿಯನ್ನು ಪಟ್ಟಿದ್ದಾರೆ. ನಿನ್ನೆ ದಿವಸ ಸಿಗ್ಗಾಂವದಲ್ಲಿ ಅಹಿಂದ ಸಂಘಟನೆಗಳು ಎಲ್ಲ ಸಂಘಟನೆಗಳು ಕೂಡ ಬೆಂಬಲವನ್ನು ಘೋಷಣೆ ಮಾಡಿದ್ದಾವೆ ಬಹಿರಂಗವಾಗಿ, ಅದನ್ನು ತಾವು ಗಮನಿಸಿರಬಹುದು. ಅಲ್ಲ, ನೀವು ಈ ಪ್ರೆಸ್ ಕಾನ್ಫರೆನ್ಸ್ ಪ್ರಥಮ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ನಾನೇ ಆಡಿದ್ದೆ ಲಿಂಗಾಯತರಿಗೆ ತುಳಿತಕ್ಕೊಳಗಾಗ್ತಾ ಇದ್ದಾರೆ, ಲಿಂಗಾಯತ್ ನಾಯಕರುಗಳಿಗೆ ಸಮಸ್ಯೆಗಳು ಎದುರು ಮಾಡಿಕೊಡ್ತಾ ಇದ್ದಾರೆ. ನಾವು ಎಲ್ಲೂ ಕೂಡ ಒಂದೇ ಸಮಾಜದವರು ತುಳಿತಕ್ಕೊಳಗಾಗ್ಯಾರಂತ ನಾವು ಎಲ್ಲೂ ಕೂಡ ಶಬ್ದ ಪ್ರಯೋಗವನ್ನು ಮಾಡಿಲ್ಲ. ಈ ಭಾಗದೊಳಗೆ ಬಹುಸಂಖ್ಯಾತರಿರ್ಬೋದು, ಲಿಂಗಾಯತ ನಾಯಕರು ಬಹುಸಂಖ್ಯಾತರು ತುಳಿತಕ್ಕೊಳಗಾಗಿರ್ಬೋದು, ಎಷ್ಟೋ ಜನ ದಲಿತರಿಂದ ಹಿಡ್ಕೊಂಡು ಎಲ್ಲರೂ ತುಳಿತಕ್ಕೊಳಗಾಗಿರ್ತಕ್ಕಂಥದ್ದನ್ನು ನಾನು ಪ್ರತ್ಯಕ್ಷ 10 ವರ್ಷದಿಂದ ನೋಡ್ತಾ ಬಂದಿದ್ದೇನೆ. ಲೈಕ್ ಐನವ್ರು ಕರೆದು ಮೀಟಿಂಗ್ಗಳು ಮಾಡೋದು, ಅವ್ರ ಕಡೆಯಿಂದ ಸನ್ಮಾನ ಮಾಡಿಸ್ಕೊಳ್ಳೋದು ನೋಡಿ, ಬೆಳಗಿನ 6 ಗಂಟೆಯಿಂದ ಸಮಾಜಗಳನ್ನು ಒಡೆಯುವಂಥ ಕೆಲಸ ಆಗ್ತಾ ಇದೆ. ಬೆಳಗಿನ 6 ಗಂಟೆಯಿಂದ ಮಧ್ಯರಾತ್ರಿಯವರೆಗೆ ಯಾರ್ಯಾರಿಗೆ ಏನೇನು ಕೊಡಬೇಕು ಕೊಡಬಾರದು ಎಲ್ಲದನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಕೇಳಿದ್ದೀವಿ. ಬಹುಶಃ ಅವರಿಗೆ ಸೋಲಿನ ಭಯ ಬಹಳಷ್ಟು ಕಾಡ್ತಾ ಇದೆ ಅನ್ನೋದಕ್ಕೆ ಹಗಲು ರಾತ್ರಿ ಎಲ್ಲ ಸಂಘಟನೆಗಳನ್ನು ಕೂಡಿ ಅವ್ರನ್ನ ಹೋಗಿ ಪ್ರೀತಿ ಮಾಡ್ತಾ ಇರತಕ್ಕಂಥದ್ದಕ್ಕೆ ದೊಡ್ಡ ಸಾಕ್ಷಿ ಏನಪ್ಪ ಅಂದ್ರೆ ಸೋಲಿನ ಭಯ. ಅವರು ಈ ರೀತಿ ಸಂಘಟನೆ ಮಾಡೋದು ಯಾಕೆ ಅಂದ್ರೆ ಸೋಲಿನ ಭಯ, ಮತ್ತೊಂದು ಏನೂ ಇಲ್ಲ ಅಂತಕ್ಕಂಥದ್ದು. ನಿನ್ನೆ ಅವರು ಈ ಎಲ್ಲ ಧಾರವಾಡ ಜಿಲ್ಲಾ ಜಂಗಮರನ್ನ ಕರೆದ್ರು, SSK ಸಮಾಜದವ್ರನ್ನ ಕರೆದ್ರು, ಅವ್ರನ್ನ ಕರೆದ್ರು, ಇವ್ರನ್ನ ಕರೆದ್ರು, ಬೇರೆ ಬೇರೆ ಎಲ್ಲರನ್ನು ಕರೆದ್ರು ಅಂತೇಳಿ ನಾವೇನು ಕೇಳ್ತಾ ಇದ್ದೀವಲ್ಲ. ಮನೆಗೆ ಭೇಟಿಯಾಗಕ್ಕೆ ಹೋದ್ರೂ ಕೂಡ ಭೇಟಿ ಆಗದೆ ಇರತಕ್ಕಂಥವ್ರು ಇವತ್ತು ಕರೆದು ಮಾತಾಡುವಂಥ ಕೆಟ್ಟ ಪರಿಸ್ಥಿತಿ ಅವ್ರಿಗೆ ಬಂದೈತಲ್ಲ, ಅದು ಜನರಿಗೆ ಅರ್ಥ ಆಗಿದೆ. ಸಾಕಷ್ಟು ಅಂಶ ಒಡ್ತಾ ಇದ್ದಾರೆ, ಎಲ್ಲವುಗಳನ್ನು ಒಡ್ತಾ ಇದ್ದಾರೆ, ಮಠಗಳಿಗೆ ಅಲದಾಡ್ತಾ ಇದ್ದಾರೆ, ಮನೆಗಳಿಗೆ ಅಲದಾಡ್ತಾ ಇದ್ದಾರೆ. ಈ ಕೆಲಸವನ್ನು ಅವರು ಮೊದಲೇ ಮಾಡಿದ್ರು ಅಂತಂದ್ರೆ ನಾವೆಲ್ಲಿ ಚುನಾವಣೆಗೆ ಬರ್ತಿದ್ವಿ? ಮತ್ತು ಎಷ್ಟು ಮಂದಿನ ಕರೆದು ಅವರು ಮತದಾರರನ್ನು ಮಾತಾಡಿಸ್ತಾ ಇದ್ದಾರೆ, ಸಮಾಜಗಳನ್ನು ಸಂಘಟನೆಗಳನ್ನ ಕರೆದಿನ ಮಾತಾಡಿಸ್ತಾ ಇದ್ದಾರಲ್ಲ, ಅವರೆಲ್ಲರೂ ಅವ್ರಿಗೆ ಉಗುಳ್ಕೊಂತಾನೆ ಹೊರಗೆ ಬರ್ತಾ ಇದ್ದಾರೆ. ಇಷ್ಟು ದಿವಸ ನೆನಪಾಗಲಾರ್ದು ನಾವು ಈಗ ನೆನಪಾಗಿವೆ ಇವರಿಗೆ ಅಂತೇಳಿ ಎಲ್ಲರೂ ಅವರಿಗೆ ಉಗುಳುವ ಸ್ವರೂಪದಲ್ಲಿ ಹೊರಗೆ ಬರ್ತಾ ಇದ್ದಾರೆ ಹೊರತಾಗಿ ಅವ್ರಿಗೆ ನಾವು ಬೆಂಬಲ ಕೊಟ್ಟಿವಿ ಅಂತ ಯಾರೂ ಕೂಡ ಎಲ್ಲೂ ಹೇಳ್ತಾ ಇಲ್ಲ. ಬಹುಶಃ ಅವರ ಪರಿಸ್ಥಿತಿ ಎಷ್ಟು ಚಿಂತಾಜನಕ ಆಗಿದೆ ಅನ್ನುವಂಥದ್ದನ್ನು ನಾನು ಮಾತಾಡ್ತಾ ಇಲ್ಲ, ನಾಡಿನೊಳಗೆ ಜನಗಳು ಮಾತಾಡುವಂಗೆ ಆಗಿದೆ. ಪತ್ರಿಕಾಗೋಷ್ಠಿಗಳನ್ನೆಲ್ಲ ನಡೆಸ್ತಾ ಇದ್ದಾರೆ, ವೈಯಕ್ತಿಕವಾಗಿ ನಿಮ್ಮ ವಿರುದ್ಧ ತೇಜೋವಧಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಚ್ಛೆ ಬರ್ತೀವಿ? ತೇಜೋವಧಿಯನ್ನು ಯಾರೂ ಮಾಡ್ತಾ ಇಲ್ಲ, ಇವರು ಮಾಡಿಸ್ತಾ ಇದ್ದಾರೆ. ಏನು ಆಶೆ ಆಮಿಷಗಳನ್ನು ತೋರಿಸಿ ತೇಜೋವಧಿಯನ್ನು ಮಾಡಿಸ್ತಾ ಇದ್ದಾರೆ. ನಾನು ಬೆಂಗಳೂರಿನಲ್ಲಿ ಒಂದು ಮಾತನ್ನು ಹೇಳಿದೆ, ಅಕ್ಕ ಮಹಾದೇವಿ ವಚನ, ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಅಕ್ಕ ಮಹಾದೇವಿ ಹೇಳ್ಯಾಳ. ಬಸವಣ್ಣವ್ರು ಏನು ಹೇಳ್ಯಾರ, ನಿಂದಿಸುವವನೊಬ್ಬ ಸ್ತುತಿಸುವವನೊಬ್ಬ ಇವರಿಬ್ಬರೂ ನಮ್ಮ ಪರಮಶಿವಯೋಗಿಯ ಬಂಧುಗಳಯ್ಯ, ಪುಣ್ಯವನೊಬ್ಬ ಕೊಂಬ ಪಾಪವನೊಬ್ಬ ಕೊಂಬ. ಬಸವಣ್ಣವರು ಹೇಳ್ಯಾರ 900 ವರ್ಷದ ಹಿಂದೂ ಕೂಡ ನಿಂದೆ ಮಾಡೋರು ಇದ್ರು ಅಂತ ಅಕ್ಕಮಹಾದೇವಿ ಬಸವಣ್ಣ ಎಲ್ಲ ಶರಣರು ಹೇಳಿದ್ದಾರೆ. ಶಿಶುನಾಳದ ಶರೀಫರು ಏನು ಹೇಳ್ಯಾರ, ನಿಂದಕರಿರಬೇಕು ಊರೊಳಗೆ 10 ಹಂದಿಗೆ ಸಮಾನ ಅಂತ. ಹಂದಿದ್ರೆ ಊರು ಪಾಡ, ನಿಂದಕರಿದ್ರೆ ನಾವೆಲ್ಲ ಸ್ವಚ್ಛ ಇರ್ತೀವಿ ಅಂತಕ್ಕಂಥದ್ದು. ಬಹುಶಃ ಆ ಎಲ್ಲ ನಿಂದಕರು ನನ್ನನ್ನು ನನ್ನೊಳಗಿರ್ತಕ್ಕಂಥ ದೋಷಗಳನ್ನು ಸರಿಪಡಿಸ್ತಾ ಇದ್ದಾರೆ ಅನ್ನುವಂಥ ಭಾವನೆ ನನಗೆ ಬಂದಿದೆ. ಈಗ ಅವರಿಗೆ ನೋಡಿ, ನಾವು ಜೋಶಿಯವರ ಭಕ್ತರು ಅಂತ ಹೇಳ್ಕೊಳ್ಳಕ್ಕೆ ಆಗೋದಿಲ್ಲಲ್ಲ,
ಆ ಕಾರಣಕ್ಕಾಗಿ ನಾವು ಮಠದ ಭಕ್ತರು ಅಂತ ಹೇಳಿ ಅವ್ರು ಹೇಳ್ಕೊಳ್ಳೋರೆಲ್ಲ ಜೋಶಿಯವ್ರ ಭಕ್ತರೇ, ಇಡೀ ನಾಡಿಗೆ ಗೊತ್ತದು. ಜೋಶಿಯವ್ರ ಭಕ್ತರು ಏನು ಮಾಡ್ಕೊಳ್ಳಾಕತ್ತಾರ ಅಂದ್ರೆ, ನಾವು ಮಠದ ಭಕ್ತರು ಅಂತ ಹೇಳ್ಕೊಳ್ಳಾಕತ್ತಾರ, ಅವರಿಗೆ ಭಕ್ತರೇ ಉತ್ತರವನ್ನು ಕೊಟ್ಟಾಗಿದೆ. ಸ್ವಾಮೀಜಿ, ಈಗ ಮೂರು ಸಾವಿರ ಮಠದ ವಿಷಯದಲ್ಲಿ ಜೋಶಿಯವರು ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಲಿಂಗಾಲೇಶ್ವರ ಸ್ವಾಮಿಗಳು ಮುಂದಾಗಿ ಈ ರೀತಿ ಮಾಡ್ತಾ ಇದ್ದಾರಂತೆ ಗದಗಿನಲ್ಲಿ ಪತ್ರಿಕಾಗೋಷ್ಠಿ. ಈಗ ನೋಡಿ, ಇವರೆಲ್ಲ ನನಗೆ ಬೆಂಬಲಕ್ಕೆ ನಿಂತರಲ್ಲ, ಈ ನಾಡಿನ ಸಮಸ್ಯೆಗಳಿಗಾಗಿ ಬೆಂಬಲಕ್ಕೆ ನಿಂತರೋ, ಏನು ಯಾವುದರ ಒಂದು ಮಠದ ವಿಷಯಕ್ಕೆ ಬೆಂಬಲಕ್ಕೆ ನಿಂತರೋ, ನೀವು ವಿಚಾರ ಮಾಡಬೇಕು. ಅಪ್ರಸ್ತುತವಾಗಿರುವಂಥ ವಿಚಾರಗಳು ಇಲ್ಲಿ ಅಪ್ರಸ್ತುತ ಅವೆಲ್ಲ. ನಾವೆಲ್ಲ ನಾಡಿನ ಹಿತಕ್ಕಾಗಿ ನಿಂತೀವಿ ಹೊರತಾಗಿ ಇವತ್ತು ಒಂದು ಅದೊಂದು ವಿಷಯಕ್ಕಾಗಿ ನಿಂತಿಲ್ಲ ನಾವು. ಸ್ವಾಮೀಜಿ, ನಿಮ್ಮಿಂದಿರತಕ್ಕಂಥ ಸ್ವಾಮಿಗಳನ್ನ, ಮಹಾಜರನ್ನ, ನಿಮ್ಮ ಸಮಾನ ಮನಸ್ಕರನ್ನ ಎಲ್ಲ ಒಂದು ಕಡೆ ಅಲ್ಲ, ಎಲ್ಲರನ್ನ ಅವರು ಸ್ವಾತಂತ್ರ್ಯಹೀನರನ್ನಾಗಿ ಮಾಡಿದ್ದಕ್ಕಾಗಿನೇ ಈ ಹೋರಾಟ ಬಂದಿದೆ. ಇವತ್ತು ಭಾಳಷ್ಟು ಜನ ಏನು ಮಾತಾಡ್ತಾ ಇದ್ದಾರಂದರೆ, ಅವರು ನಮಗೆ ಭಯವನ್ನು ಉಂಟು ಮಾಡಿದ್ದಾರೆ ಸ್ವಾಮೀಜಿ, ಹಾಗಾಗಿ ನಾವು ಹೊರಗೆ ಬರೋಕೆ ಆಗ್ತಾ ಇಲ್ಲ, ಆದರೆ ನಾವು ಒಳಗಿಂದೊಳಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗೂ ಕೂಡ ನಾನು ಹೇಳ್ಕೊಳ್ಳೋದು ಇಷ್ಟೇ ಅವರಿಗೆ, ಈಗೂ ಏನು ಚುನಾವಣೆ ಸಂದರ್ಭದಲ್ಲೂ ಎಲ್ಲರನ್ನ ಸ್ವತಂತ್ರವಾಗಿ ಬಿಡುವಂಥ ಪ್ರಯತ್ನ ಮಾಡಿ, ಈಗೂ ಕೂಡ ಜನರನ್ನು ಭಯ ಹುಟ್ಟಿಸಿ ನಿಮ್ಮತ್ತ ಸೆಳೆಯುವ ಸಾಹಸವನ್ನು ಮಾಡಬೇಡ್ರಿ. ಜನರನ್ನ ಮನವೊಲಿಸಿಕೊಳ್ಳುವ ಪ್ರಯತ್ನ ಮಾಡಬೇಕೇ ಹೊರತಾಗಿ ಅವ್ರನ್ನ ಹೆದರಿಸುವ ಪ್ರಯತ್ನವನ್ನು ಮಾಡಬಾರ್ದು ಅಂತ ಅವ್ರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ. ಎಲ್ಲಿಗೆ ನೋಡಿ, ಇವತ್ತು ಅವರಿಗೆ ಯಾರ್ಯಾರು ನಾಮಪತ್ರ ಸಲ್ಲಿಸಾಕ ಬಂದಾರಲ್ಲ, ಆ ಸೂಚನೆನೂ ಏನಂತಂದ್ರೆ, ಇವರಾದರೂ ಬಂದ್ರೆ ನಾವು ಉಳಿದೇನೇನೋ ಅನ್ನುವಂಥ ಭಯಕ್ಕಾಗಿ, ಅವ್ರು ಬಂದ್ರೆ ನಾವು ಉಳಿಬಹುದು, ಇವ್ರು ಬಂದ್ರೆ ನಾವು ಉಳಿಬಹುದು ಅಂತೇಳಿ ಅವ್ರ ಪಾಪ ಯಾರ್ಯಾರನ್ನೋ ಬೆನ್ನು ಹತ್ತಿಕೊಂಡು ಹೊಂಟಿದ್ದಾರೆ. ಆದ್ರೆ ಯಾರು ಬಂದು ಮತದಾನ ಒಂದು ನಾಮಪತ್ರ ಸಲ್ಲಿಕೆಗೆ ಬೆಂಬಲ ಕೊಟ್ಟರೇನು, ಮತದಾರರಿಗೆ ಮಾತ್ರ ಸತ್ಯದ ಅರಿವು ಚೆನ್ನಾಗಿದೆ. ಪೀಠದಲ್ಲಿಯೂ ಇರ್ತೇವೆ, ಚುನಾವಣೆಯಲ್ಲಿ ಇರ್ತೇವೆ. 18 ನಾಮಿನೇಷನ್ ಮಾಡೋ ದಿನ ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ ಸ್ವಾಮಿ? 18 ತಾರೀಕಿಗೆ ಸ್ವಾಭಿಮಾನದ ಚುನಾವಣೆ ಇದಾಗಿರೋದ್ರಿಂದ, ಇದು ಧರ್ಮಯುದ್ಧವಾಗಿರೋದ್ರಿಂದ ಇಂತಿಷ್ಟೇ ಜನಸಂಖ್ಯೆ ಬರ್ತೈತಿ ಅಂತ ಹೇಳಿಕ್ಕಾಗೋದಿಲ್ಲ. ಆದರೆ ಎಲ್ಲ ಮತದಾರರಿಗೆ ನಾನು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೀನಿ ಮಾಧ್ಯಮದ ಮೂಲಕ, 18 ತಾರೀಕಿಗೆ ಧಾರವಾಡದಲ್ಲಿ ನಾನು ನಾಮಪತ್ರವನ್ನು ಸಲ್ಲಿಸ್ತೇನೆ. ನೀವೆಲ್ಲರೂ ಸ್ವಾಭಿಮಾನದ ಪ್ರತೀಕವಾಗಿ ಬೆಳಗ್ಗೆ 10 ಗಂಟೆಗೆ ಧಾರವಾಡದ ಉಳುವಿ ಚನ್ನಬಸವೇಶ್ವರ ದೇವಸ್ಥಾನದ ಹತ್ರ ಬರಬೇಕು, ಅಥವಾ ಇನ್ನೊಂದು ಸ್ಥಳವನ್ನು ಅಲ್ಲಿ ಒಟ್ಟಾರೆ ಧಾರವಾಡಕ್ಕೆ ತಾವು ಬರಬೇಕು ಅನ್ನುವಂಥ ಮನವಿಯನ್ನು ಇಡೀ ನಮ್ಮ ನಾಡಿನ ಧಾರವಾಡ ಮತಕ್ಷೇತ್ರದ ಜನರಿಗೆ ಈ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಹುಶಃ ನಾನು ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ, ಈ ಚುನಾವಣೆಯಲ್ಲಿ ಯಾವುದೇ ಮಠಾಧಿಪತಿಗಳು ಬರೋದು ಬೇಕಾಗಿಲ್ಲ, ನಾನೊಬ್ಬ ಸಾಕು ಅನ್ನುವಂತಹ ಮಾತನ್ನು ಎಲ್ಲ ಮಠಾಧೀಶರಿಗೆ ಸೂಚನೆಯಾಗಿ ಕೊಟ್ಟಿದ್ದೇನೆ. ಅದನ್ನು ಮಿಕ್ಕಿನೂ ಕೂಡ ಯಾರಾದರೂ ಬಂದರೆ ಅದು ನನಗೆ ಗೊತ್ತಿಲ್ಲ. ಸ್ವಾಮೀಜಿ, ಡಿ ಕೆ ಶಿವಕುಮಾರ್ ಸೇರಿದಂತೆ ಅನೇಕ ನಾಯಕರು ನಿಮ್ಮ ಸಂಪರ್ಕದಲ್ಲಿ ಇನ್ನೂ ಇದ್ದಾರೆ. ನಾನು ಬಹು ದಿವಸಗಳಿಂದ ಎಲ್ಲ ಪಕ್ಷಗಳ ನಾಯಕರೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡಿರೋದ್ರಿಂದ ಅದು ಅತ್ಯಂತ ಸಹಜ ಸಂಪರ್ಕಗಳಿರ್ತವೆ, ಅದಕ್ಕೆ ರಾಜಕೀಯ ಬಣ್ಣವನ್ನು ಕೊಡಬೇಕಾದ ಅವಶ್ಯಕತೆ ಚುನಾವಣೆ ಸ್ಪರ್ಧೆ ವಿಚಾರದಲ್ಲಿ. ನೋಡಿ, ನಾವು ಪಕ್ಷೇತರವಾಗಿ ನಿಂತು ಬಿಟ್ಟಿದ್ದೇವೆ, ಬೇರೆ ಯಾವ ಪಕ್ಷದ ಮುಖಂಡರು ಕೂಡ ಮಾತಾಡೋದಾಗಲಿ ಮತ್ತೊಂದಾಗಲಿ ಅಂತಹ ವಿಚಾರಗಳು ನಮ್ಮ ತಲೆಯಲ್ಲಿಲ್ಲ. ಸರಿ, ನಾವು ಸ್ವಾಮೀಜಿಯನ್ನೇ ಬೆಂಬಲಿಸ್ತೇವೆ ಅನ್ನುವಂತಹ ಮಾತುಗಳು ಪ್ರತಿ ಮನೆ ಮನೆಯಲ್ಲಿ ಮುಳುಗ್ತಾ ಇರತಕ್ಕಂಥದ್ದು ಬಹುಶಃ ನಮ್ಮ ಧರ್ಮ ಯುದ್ಧಕ್ಕೆ ಜಯ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಮಾತನ್ನು, ಸ್ವಾಭಿಮಾನಕ್ಕೆ ಯಾವುದೇ ಪರಿಸ್ಥಿತಿ ಒಳಗೆ ಬೆಲೆ ಬರ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಇವತ್ತಿನ ದಿವಸ ನಮ್ಮ ರಾಜ್ಯ ರೈತ ಸಂಘದವರು ಮತ್ತು ಹಸಿರು ಸೇನೆಯವರು ಎಲ್ಲರೂ ನಮ್ಮನ್ನು ಬೆಂಬಲಿಸಿರ್ತಕ್ಕಂಥದ್ದು ನಮಗೆ ಬಹಳ ದೊಡ್ಡ ಖುಷಿನೂ ಆಗಿದೆ ಮತ್ತು ಆನಿ ಬಲ ಬಂದಂಗೆ ಆಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇವೆ. ಅದು ನಮ್ಮ ಸಾಹಸ ಯಾವುದು ಅನ್ನುವಂಥದ್ದನ್ನು ಬರುವ ದಿನಮಾನದಲ್ಲಿ ಉತ್ತರ ಕೊಡ್ತೇವೆ. ನಾವು ಯಾರ ಜೊತೆಗೂ ಕೂಡ ಚರ್ಚೆಗೆ ಹೋಗುವ ಅವಶ್ಯಕತೆಯನ್ನು ಹೊಂದಿಲ್ಲ, ನಾವು ಹೋಗ್ತಾ ಇರೋದು ಮತದಾರರ ಎದುರಿಗೆ ಮಾತ್ರ. ಲಿಂಗಾಯತ್ರಿಗೆ ಅಷ್ಟೇ ಅಂತಲ್ಲ, ಈ ನಾಡಿನೊಳಗೆ ಎಷ್ಟು ಜನ ಎಷ್ಟು ಸಮಾಜಗಳು ನೊಂದಿದ್ದಾವೆ ಅವು ಎಲ್ಲವೂ ಕೂಡ ಖುಷಿಯನ್ನು ಪಟ್ಟಿದ್ದಾವೆ ಅಂತಕ್ಕಂಥದ್ದು. ಇವತ್ತಿನ ದಿವಸ
ಬ್ರಾಹ್ಮಣರೂ ಖುಷಿ ಪಟ್ಟಿದ್ದಾರೆ, ದಲಿತರು ಖುಷಿ ಪಟ್ಟಿದ್ದಾರೆ, ಲಿಂಗಾಯತರು ಖುಷಿ ಪಟ್ಟಿದ್ದಾರೆ, ಕುರುಬರು ಖುಷಿ ಪಟ್ಟಿದ್ದಾರೆ, ಮುಸ್ಲಿಮರು ಖುಷಿ ಪಟ್ಟಿದ್ದಾರೆ, ಎಲ್ಲ ಸಮಾಜದವ್ರನ್ನು ಕೂಡ ಖುಷಿಯನ್ನು ಪಟ್ಟಿದ್ದಾರೆ. ನಿನ್ನೆ ದಿವಸ ಸಿಗ್ಗಾಂವದಲ್ಲಿ ಅಹಿಂದ ಸಂಘಟನೆಗಳು ಎಲ್ಲ ಸಂಘಟನೆಗಳು ಕೂಡ ಬೆಂಬಲವನ್ನು ಘೋಷಣೆ ಮಾಡಿದ್ದಾವೆ ಬಹಿರಂಗವಾಗಿ, ಅದನ್ನು ತಾವು ಗಮನಿಸಿರ್ಬೋದು. ಅಲ್ಲ, ನೀವು ಈ ಪ್ರೆಸ್ ಕಾನ್ಫರೆನ್ಸ್ ಪ್ರಥಮ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ನಾನೇ ಆಡಿದ್ದೆ ಲಿಂಗಾಯತರು ಮತ್ತು ಲಿಂಗಾಯತರಿಗೆ ತುಳಿತಕ್ಕೊಳಗಾಗ್ತಾ ಇದ್ದಾರೆ, ಲಿಂಗಾಯತ್ ನಾಯಕರುಗಳಿಗೆ ಸಮಸ್ಯೆಗಳು ಎದುರು ಮಾಡಿಕೊಡ್ತಾ ಇದ್ದಾರೆ. ನಾವು ಎಲ್ಲೂ ಕೂಡ ಒಂದೇ ಸಮಾಜದವರು ತುಳಿತಕ್ಕೊಳಗಾಗ್ಯಾರಂತ ನಾವು ಎಲ್ಲೂ ಕೂಡ ಶಬ್ದ ಪ್ರಯೋಗವನ್ನು ಮಾಡಿಲ್ಲ. ಈ ಭಾಗದೊಳಗೆ ಬಹುಸಂಖ್ಯಾತರಿರ್ಬೋದು, ಲಿಂಗಾಯತ ನಾಯಕರು ಬಹುಸಂಖ್ಯಾತರು ತುಳಿತಕ್ಕೊಳಗಾಗಿರ್ಬೋದು, ಎಷ್ಟೋ ಜನ ದಲಿತರಿಂದ ಹಿಡ್ಕೊಂಡು ಎಲ್ಲರೂ ತುಳಿತಕ್ಕೊಳಗಾಗಿರ್ತಕ್ಕಂಥದ್ದನ್ನು ನಾನು ಪ್ರತ್ಯಕ್ಷ 10 ವರ್ಷದಿಂದ ನೋಡ್ತಾ ಬಂದಿದ್ದೇನೆ. ಲೈಕ್ 500 ಕರೆದು ಮೀಟಿಂಗ್ಗಳು ಮಾಡೋದು, ಅವ್ರ ಕಡೆಯಿಂದ ಸನ್ಮಾನ ಮಾಡಿಸ್ಕೊಳ್ಳೋದು ನೋಡಿ, ಬೆಳಗಿನ 6 ಗಂಟೆಯಿಂದ ಸಮಾಜಗಳನ್ನು ಒಡೆಯುವಂಥ ಕೆಲಸ ಆಗ್ತಾ ಇದೆ. ಬೆಳಗಿನ 6 ಗಂಟೆಯಿಂದ ಮಧ್ಯರಾತ್ರಿಯವರೆಗೆ ಯಾರ್ಯಾರಿಗೆ ಏನೇನು ಕೊಡಬೇಕು ಕೊಡಬಾರದು ಎಲ್ಲದನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಕೇಳಿದ್ದೀವಿ. ಬಹುಶಃ ಅವರಿಗೆ ಸೋಲಿನ ಭಯ ಬಹಳಷ್ಟು ಕಾಡ್ತಾ ಇದೆ ಅನ್ನೋದಕ್ಕೆ ಹಗಲು ರಾತ್ರಿ ಎಲ್ಲ ಸಂಘಟನೆಗಳನ್ನು ಕೂಡಿ ಅವ್ರನ್ನ ಹೋಗಿ ಪ್ರೀತಿ ಮಾಡ್ತಾ ಇರತಕ್ಕಂಥದ್ದಕ್ಕೆ ದೊಡ್ಡ ಸಾಕ್ಷಿ ಏನಪ್ಪ ಅಂದ್ರೆ ಸೋಲಿನ ಭಯ. ಅವರು ಈ ರೀತಿ ಸಂಘಟನೆ ಮಾಡೋದು ಯಾಕೆ ಅಂದ್ರೆ ಸೋಲಿನ ಭಯ, ಮತ್ತೊಂದು ಏನೂ ಇಲ್ಲ ಅಂತಕ್ಕಂಥದ್ದು. ನಿನ್ನೆ ಅವರು ಈ ಎಲ್ಲ ಧಾರವಾಡ ಜಿಲ್ಲಾ ಜಂಗಮರನ್ನ ಕರೆದ್ರು, SSK ಸಮಾಜದವ್ರನ್ನ ಕರೆದ್ರು, ಅವ್ರನ್ನ ಕರೆದ್ರು, ಇವ್ರನ್ನ ಕರೆದ್ರು, ಬೇರೆ ಬೇರೆ ಎಲ್ಲರನ್ನು ಕರೆದ್ರು ಅಂತೇಳಿ ನಾವೇನು ಕೇಳ್ತಾ ಇದ್ದೀವಲ್ಲ, ಮನೆಗೆ ಭೇಟಿಯಾಗಕ್ಕೆ ಹೋದ್ರೂ ಕೂಡ ಭೇಟಿ ಆಗದೇ ಇರತಕ್ಕಂಥವ್ರು ಇವತ್ತು ಕರೆದು ಮಾತಾಡುವಂಥ ಕೆಟ್ಟ ಪರಿಸ್ಥಿತಿ ಅವ್ರಿಗೆ ಬಂದೈತಲ್ಲ, ಅದು ಜನರಿಗೆ ಅರ್ಥ ಆಗಿದೆ. ಸಾಕಷ್ಟು ಅಂಶ ಒಡ್ತಾ ಇದ್ದಾರೆ, ಎಲ್ಲವುಗಳನ್ನು ಒಡ್ತಾ ಇದ್ದಾರೆ, ಮಠಗಳಿಗೆ ಅಲದಾಡ್ತಾ ಇದ್ದಾರೆ, ಮನೆಗಳಿಗೆ ಅಲದಾಡ್ತಾ ಇದ್ದಾರೆ. ಈ ಕೆಲಸವನ್ನು ಅವರು ಮೊದಲೇ ಮಾಡಿದ್ರು ಅಂತಂದ್ರೆ ನಾವೆಲ್ಲಿ ಚುನಾವಣೆಗೆ ಬರ್ತಿದ್ವಿ? ಮತ್ತು ಎಷ್ಟು ಮಂದಿನ ಕರೆದು ಅವರು ಮತದಾರರನ್ನು ಮಾತಾಡಿಸ್ತಾ ಇದ್ದಾರೆ, ಸಮಾಜಗಳನ್ನು ಸಂಘಟನೆಗಳನ್ನು ಕರೆದಿನ ಮಾತಾಡಿಸ್ತಾ ಇದ್ದಾರಲ್ಲ, ಅವರೆಲ್ಲರೂ ಅವರಿಗೆ ಉಗುಳ್ಕೊಂತನೂ ಹೊರಗೆ ಬರ್ತಾ ಇದ್ದಾರೆ. ಇಷ್ಟು ದಿವಸ ನೆನಪಾಗಲಾರ್ದು ನಾವು ಈಗ ನೆನಪಾಗಿವೆ ಇವರಿಗೆ ಅಂತೇಳಿ ಎಲ್ಲರೂ ಅವರಿಗೆ ಉಗುಳುವ ಸ್ವರೂಪದಲ್ಲಿ ಹೊರಗೆ ಬರ್ತಾ ಇದ್ದಾರೆ ಹೊರತಾಗಿ ಅವ್ರಿಗೆ ನಾವು ಬೆಂಬಲ ಕೊಟ್ಟೀವಿ ಅಂತ ಯಾರೂ ಕೂಡ ಎಲ್ಲೂ ಹೇಳ್ತಾ ಇಲ್ಲ. ಬಹುಶಃ ಅವರ ಪರಿಸ್ಥಿತಿ ಎಷ್ಟು ಚಿಂತಾಜನಕ ಆಗಿದೆ ಅನ್ನುವಂಥದ್ದನ್ನು ನಾನು ಮಾತಾಡ್ತಾ ಇಲ್ಲ, ನಾಡಿನೊಳಗೆ ಜನಗಳು ಮಾತಾಡುವಂಗೆ ಆಗಿದೆ. ಪತ್ರಿಕಾಗೋಷ್ಠಿಗಳನ್ನೆಲ್ಲ ನಡೆಸ್ತಾ ಇದ್ದಾರೆ, ವೈಯಕ್ತಿಕವಾಗಿ ನಿಮ್ಮ ವಿರುದ್ಧ ತೇಜೋವಧೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀವಿ? ತೇಜೋವಧೆಯನ್ನು ಯಾರೂ ಮಾಡ್ತಾ ಇಲ್ಲ, ಇವರು ಮಾಡಿಸ್ತಾ ಇದ್ದಾರೆ. ಏನು ಆಶಾ ಆಮಿಷಗಳನ್ನು ತೋರಿಸಿ ತೇಜೋವಧೆಯನ್ನು ಮಾಡಿಸ್ತಾ ಇದ್ದಾರೆ. ನಾನು ಬೆಂಗಳೂರಿನಲ್ಲಿ ಒಂದು ಮಾತನ್ನು ಹೇಳಿದೆ, ಅಕ್ಕ ಮಹಾದೇವಿ ವಚನ, ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಅಕ್ಕ ಮಹಾದೇವಿ ಹೇಳ್ಯಾಳ. ಬಸವಣ್ಣವ್ರು ಏನು ಹೇಳ್ಯಾರ, ನಿಂದಿಸುವವನೊಬ್ಬ ಸ್ತುತಿಸುವವನೊಬ್ಬ ಇವರಿಬ್ಬರೂ ನಮ್ಮ ಪರಮಶಿವಯೋಗಿಯ ಬಂಧುಗಳಯ್ಯ, ಪುಣ್ಯವನೊಬ್ಬ ಕೊಂಬ ಪಾಪವನೊಬ್ಬ ಕೊಂಬ. ಬಸವಣ್ಣವರು ಹೇಳ್ಯಾರ 900 ವರ್ಷದಿಂದನೂ ಕೂಡ ನಿಂದೆ ಮಾಡೋರು ಇದ್ರು ಅಂತ ಅಕ್ಕ ಮಹಾದೇವಿ ಬಸವಣ್ಣ ಎಲ್ಲ ಶರಣರು ಹೇಳಿದ್ದಾರೆ. ಶಿಶುನಾಳದ ಶರೀಫರು ಏನು ಹೇಳ್ಯಾರ, ನಿಂದಕರಿರಬೇಕು ಊರೊಳಗೆ 10 ಹಂದಿಗೆ ಸಮಾನ ಅಂತ. ಹಂದಿದ್ದರೆ ಊರು ಪಾಡ, ನಿಂದಕರಿದ್ದರೆ ನಾವೆಲ್ಲ ಸ್ವಚ್ಛ ಇರ್ತೀವಿ ಅಂತಕ್ಕಂಥದ್ದು. ಬಹುಶಃ ಆ ಎಲ್ಲ ನಿಂದಕರು ನನ್ನನ್ನು ನನ್ನೊಳಗಿರ್ತಕ್ಕಂಥ ದೋಷಗಳನ್ನು ಸರಿಪಡಿಸ್ತಾ ಇದ್ದಾರೆ ಅನ್ನುವಂಥ ಭಾವನೆ ನನಗೆ ಬಂದಿದೆ. ಈಗ ಅವರಿಗೆ ನೋಡಿ, ನಾವು ಜೋಶಿಯವರ ಭಕ್ತರು ಅಂತ ಹೇಳ್ಕೊಳ್ಳೋಕೆ ಆಗೋದಿಲ್ಲಲ್ಲ, ಆ ಕಾರಣಕ್ಕಾಗಿ ನಾವು ಮಠದ ಭಕ್ತರು ಅಂಥೇಳಿ ಅವ್ರು ಹೇಳ್ಕೊಳ್ಳೋರೆಲ್ಲ ಜೋಶಿಯವ್ರ ಭಕ್ತರೇ, ಇಡೀ ನಾಡಿಗೆ ಗೊತ್ತದು. ಜೋಶಿಯವ್ರ ಭಕ್ತರು ಏನು ಮಾಡ್ಕೊಳ್ಳಾಕತ್ತಾರ ಅಂದ್ರೆ, ನಾವು ಮಠದ ಭಕ್ತರು ಅಂತ ಹೇಳ್ಕೊಳ್ಳಾಕತ್ತಾರ, ಅವರಿಗೆ ಭಕ್ತರೇ ಉತ್ತರವನ್ನು ಕೊಟ್ಟಾಗಿದೆ. ಸ್ವಾಮೀಜಿ, ಈಗ ಮೂರ್ಸಾರ್ ಮಠದ ವಿಷಯದಲ್ಲಿ ಜೋಶಿಯವರು ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಲಿಂಗಾಲೇಶ್ವರ ಸ್ವಾಮಿಗಳು ಮುಂದಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗದಗಿನಲ್ಲಿ ಪತ್ರಿಕಾ. ಈಗ ನೋಡಿ, ಇವರೆಲ್ಲ ನನಗೆ ಬೆಂಬಲಕ್ಕೆ ನಿಂತರಲ್ಲ, ಈ ನಾಡಿನ ಸಮಸ್ಯೆಗಳಿಗಾಗಿ ಬೆಂಬಲಕ್ಕೆ ನಿಂತರೋ, ಏನು ಯಾವ್ದಾರು ಒಂದು ಮಠದ ವಿಷಯಕ್ಕೆ ಬೆಂಬಲಕ್ಕೆ ನಿಂತರೋ, ನೀವು ವಿಚಾರ ಮಾಡಬೇಕು. ಅಪ್ರಸ್ತುತವಾಗಿರುವಂಥ ವಿಚಾರಗಳು ಇಲ್ಲಿ ಅಪ್ರಸ್ತುತ ಅವೆಲ್ಲ. ನಾವೆಲ್ಲ ನಾಡಿನ ಹಿತಕ್ಕಾಗಿ ನಿಂತೀವಿ ಹೊರತಾಗಿ ಇವತ್ತು ಅದೊಂದು ವಿಷಯಕ್ಕಾಗಿ ನಿಂತಿಲ್ಲ ನಾವು. ಸ್ವಾಮೀಜಿ, ನಿಮ್ಮಿಂದಿರತಕ್ಕಂಥ ಸ್ವಾಮಿಗಳನ್ನ, ಮಹಾಜರನ್ನ, ನಿಮ್ಮ ಸಮಾನ ಮನಸ್ಕರನ್ನ ಎಲ್ಲ ಒಂದು ಕಡೆ ಅಲ್ಲ, ಎಲ್ಲರನ್ನ ಅವರು ಸ್ವಾತಂತ್ರ್ಯಹೀನರನ್ನಾಗಿ ಮಾಡಿದ್ದಕ್ಕಾಗಿನೇ ಈ ಹೋರಾಟ ಬಂದಿದೆ. ಇವತ್ತು ಭಾಳಷ್ಟು ಜನ ಏನು ಮಾತಾಡ್ತಾ ಇದ್ದಾರಂದ್ರೆ, ಅವರು ನಮಗೆ ಭಯವನ್ನು ಉಂಟು ಮಾಡಿದ್ದಾರೆ ಸ್ವಾಮೀಜಿ, ಹಾಗಾಗಿ ನಾವು ಹೊರಗೆ ಬರೋಕೆ ಆಗ್ತಾ ಇಲ್ಲ, ಆದರೆ ನಾವು ಒಳಗಿಂದೊಳಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗೂ ಕೂಡ ನಾನು ಹೇಳ್ಕೊಳ್ಳೋದು ಇಷ್ಟೇ ಅವರಿಗೆ,
ಈಗೂ ಏನು ಚುನಾವಣೆ ಸಂದರ್ಭದಲ್ಲೂ ಎಲ್ಲರನ್ನ ಸ್ವತಂತ್ರವಾಗಿ ಬಿಡುವಂಥ ಪ್ರಯತ್ನ ಮಾಡಿರಿ. ಈಗೂ ಕೂಡ ಜನರನ್ನು ಭಯ ಹುಟ್ಟಿಸಿ ನಿಮ್ಮತ್ತ ಸೆಳೆಯುವ ಸಾಹಸವನ್ನು ಮಾಡಬೇಡ್ರಿ. ಜನರನ್ನ ಮನವೊಲಿಸಿಕೊಳ್ಳುವ ಪ್ರಯತ್ನ ಮಾಡಬೇಕೇ ಹೊರತಾಗಿ ಅವ್ರನ್ನ ಹೆದರಿಸುವ ಪ್ರಯತ್ನವನ್ನು ಮಾಡಬಾರ್ದು ಅಂತ ಅವ್ರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ. ಎಲ್ಲಿಗೆ ನಾಮಪತ್ರ ಸಲ್ಲಿಸಕ್ಕೆ ಧಾರವಾಡ ನೋಡಿ, ಇವತ್ತು ಅವರಿಗೆ ಯಾರ್ಯಾರು ನಾಮಪತ್ರ ಸಲ್ಲಿಸಕ್ಕೆ ಬಂದಾರಲ್ಲ, ಆ ಸೂಚನೆನು ಏನಂತಂದ್ರೆ ಇವರಾದರೂ ಬಂದ್ರೆ ನಾವು ಉಳಿದೇನೇನೋ ಅನ್ನುವಂಥ ಭಯಕ್ಕಾಗಿ, ಅವ್ರು ಬಂದ್ರೆ ನಾವು ಉಳಿಬಹುದು, ಇವ್ರು ಬಂದ್ರೆ ನಾವು ಉಳಿಬಹುದು ಅಂತೇಳಿ ಅವ್ರ ಪಾಪ ಯಾರ್ಯಾರನ್ನೋ ಬೆನ್ನು ಹತ್ತಿಕೊಂಡು ಹೊಂಟಿದ್ದಾರೆ. ಆದ್ರೆ ಯಾರು ಬಂದು ಮತದಾನ ಒಂದು ನಾಮಪತ್ರ ಸಲ್ಲಿಕೆಗೆ ಬೆಂಬಲ ಕೊಟ್ಟರೇನು, ಮತದಾರರಿಗೆ ಮಾತ್ರ ಸತ್ಯದ ಅರಿವು ಚೆನ್ನಾಗಿದೆ. ಪೀಠದಲ್ಲಿಯೂ ಇರ್ತೇವೆ, ಚುನಾವಣೆಯಲ್ಲಿ ಇರ್ತೇವೆ. 18 ನಾಮಿನೇಷನ್ ಮಾಡೋದಿನ ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ? 18 ತಾರೀಕಿಗೆ ಸ್ವಾಭಿಮಾನದ ಚುನಾವಣೆ ಇದಾಗಿರೋದ್ರಿಂದ, ಇದು ಧರ್ಮಯುದ್ಧವಾಗಿರೋದ್ರಿಂದ ಇಂತಿಷ್ಟೇ ಜನಸಂಖ್ಯೆ ಬರ್ತೈತಿ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಎಲ್ಲ ಮತದಾರರಿಗೆ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೀನಿ ಮಾಧ್ಯಮದ ಮೂಲಕ, 18 ತಾರೀಕಿಗೆ ಧಾರವಾಡದಲ್ಲಿ ನಾನು ನಾಮಪತ್ರವನ್ನು ಸಲ್ಲಿಸ್ತೇನೆ. ನೀವೆಲ್ಲರೂ ಸ್ವಾಭಿಮಾನದ ಪ್ರತೀಕವಾಗಿ 10 AM ಧಾರವಾಡದ ಉಳುವಿ ಚನ್ನಬಸವೇಶ್ವರ ದೇವಸ್ಥಾನದ ಹತ್ರ ಬರಬೇಕು, ಅಥವಾ ಇನ್ನೊಂದು ಸ್ಥಳವನ್ನು ಅಲ್ಲಿ ಒಟ್ಟಾರೆ ಧಾರವಾಡಕ್ಕೆ ತಾವು ಬರಬೇಕು ಅನ್ನುವಂಥ ಮನವಿಯನ್ನು ಇಡೀ ನಮ್ಮ ನಾಡಿನ ಧಾರವಾಡ ಮತಕ್ಷೇತ್ರದ ಜನರಿಗೆ ಈ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಹುಶಃ ನಾನು ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ, ಈ ಚುನಾವಣೆಯಲ್ಲಿ ಯಾವುದೇ ಮಠಾಧಿಪತಿಗಳು ಬರೋದು ಬೇಕಾಗಿಲ್ಲ, ನಾನೊಬ್ಬ ಸಾಕು ಅನ್ನುವಂತಹ ಮಾತನ್ನು ಎಲ್ಲ ಮಠಾಧೀಶರಿಗೆ ಸೂಚನೆಯಾಗಿ ಕೊಟ್ಟಿದ್ದೇನೆ. ಅದರ ಮಿಕ್ಕಿನೂ ಕೂಡ ಯಾರಾದರೂ ಬಂದರೆ ಅದು ನನಗೆ ಗೊತ್ತಿಲ್ಲ. ಸ್ವಾಮೀಜಿ, ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ನಾಯಕರು ನಿಮ್ಮ ಸಂಪರ್ಕದಲ್ಲಿ ಇನ್ನೂ ಇದ್ದಾರೆ. ನಾನು ಬಹು ದಿವಸಗಳಿಂದ ಎಲ್ಲ ಪಕ್ಷಗಳ ನಾಯಕರೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡಿರೋದ್ರಿಂದ ಅದು ಅತ್ಯಂತ ಸಹಜ ಸಂಪರ್ಕಗಳಿರ್ತವೆ. ಅದಕ್ಕೆ ರಾಜಕೀಯ ಬಣ್ಣವನ್ನು ಕೊಡಬೇಕಾದ ಅವಶ್ಯಕತೆ ಚುನಾವಣೆ ಸ್ಪರ್ಧೆ ವಿಚಾರದಲ್ಲಿ ನೋಡಿ, ನಾವು ಪಕ್ಷೇತರವಾಗಿ ನಿಂತು ಬಿಟ್ಟಿದ್ದೇವೆ. ಬೇರೆ ಯಾವ ಪಕ್ಷದ ಮುಖಂಡರು ಕೂಡ ಮಾತಾಡೋದಾಗಲಿ ಮತ್ತೊಂದಾಗಲಿ ಅಂತಹ ವಿಚಾರಗಳು ನಮ್ಮ ತಲೆಯಲ್ಲಿಲ್ಲ.